ಇದೀಗ ವಾರ್ತೆಗಳ ವಿವರ. ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳನ್ನು ತೊರೆದ ಬಹಳಷ್ಟು ಮುಖಂಡರು ಜೆಡಿಎಸ್ಗೆ ಸೇರ್ಪಡೆಗೊಳ್ಳುತ್ತಿದ್ದಾರೆ ಅಂತ ಆನಂದಪುರ ಜೆಡಿಎಸ್ ಮುಖಂಡ ರುದ್ರಗೌಡ ಪಾಟೀಲ್ ಹೇಳಿದ್ದಾರೆ. ಅಲ್ಲದೆ ಪಕ್ಷದ ಯಾವುದೇ ಮುಖಂಡರು ಪಕ್ಷ ಬಿಟ್ಟು ಹೋದರೂ ಜೆಡಿಎಸ್ಗೆ ಯಾವುದೇ ಹಾನಿ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಮುಂಬರುವ ಚುನಾವಣೆಯಲ್ಲಿ ಸ್ವಂತ ಬಲದ ಮೇಲೆ ಜೆಡಿಎಸ್ ಬರೋದು ಖಚಿತ ಅಂತ ಭವಿಷ್ಯ ನುಡಿದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅನಂತಪುರ ಗ್ರಾಮದಲ್ಲಿ ಮನೆ ಮನೆಗೆ ಕುಮಾರಣ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಂದಹಾಗೆ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡ ರುದ್ರಗೌಡ ಪಾಟೀಲ್, ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ಕೈಗೊಂಡಿದ್ದ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಟ್ರು. ಬಳಿಕ ಜನತಾ ಟಿವಿಯೊಂದಿಗೆ ಮಾತನಾಡಿದ ಅವರು, ಬಡವರು ಸೇರಿದಂತೆ ಸಮಾಜದ ಎಲ್ಲಾ ವರ್ಗದ ಜನರನ್ನ ಜೆಡಿಎಸ್ ಪಕ್ಷ ಸರಿ ಸಮಾನವಾಗಿ ನೋಡುತ್ತಾ ಬಂದಿದೆ ಅಂತ ತಿಳಿಸಿದ್ರು. ಅಲ್ಲದೆ ಮುಂಬರುವ ಚುನಾವಣೆಯಲ್ಲಿ ಸ್ವಂತ ಬಲದ ಮೇಲೆ ಜೆಡಿಎಸ್ ಅಧಿಕಾರಕ್ಕೆ ಬರುವುದು ಖಚಿತ ಅಂತ ಭವಿಷ್ಯ ನುಡಿದ್ರು. ಇನ್ನು ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳ ತೊರೆದ ಬಹಳಷ್ಟು ಮುಖಂಡರು ಜೆಡಿಎಸ್ಗೆ ಸೇರ್ಪಡೆಗೊಳ್ಳುತ್ತಿದ್ದಾರೆ. ಜೊತೆಗೆ ಪಕ್ಷದ ಯಾವುದೇ ಮುಖಂಡರು ಪಕ್ಷ ಬಿಟ್ಟು ಹೋದ್ರೂ ಜೆಡಿಎಸ್ಗೆ ಯಾವುದೇ ಹಾನಿ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಸಹಿತ ನಮ್ಮಲ್ಲಿ ಯಾರು ಜೆಡಿಎಸ್ ಪಕ್ಷ ಬಿಟ್ಟ ಕಾರ್ಯಕರ್ತರು ಯಾರು ಹೋಗಿಲ್ಲ. ಅವ್ರು ಹೋಗೋದ್ರಿಂದ ನಮ್ಮ ಪಕ್ಷಕ್ಕೆ ಏನು ಪರಿಣಾಮ ಆಗುದಿಲ್ಲ. ಮತ್ತ ಇವತ್ತು ಜೆಡಿಎಸ್ ಪಕ್ಷಕ್ಕೆ ನಾವೆಲ್ಲ ಇದ್ದೀವಿ ಅಣ್ಣ, ಪಕ್ಷದಾಗ ಎಲ್ಲ ಈಗ ಕಾರ್ಯಕರ್ತರು ಇಲ್ಲೇ ಅದಾರ. ಅದಕ್ಕೆ ಕುಮಾರಣ್ಣವರು ಪಕ್ಷದಾಗ ಟಿಕೆಟ್ ಒಳ್ಳೆ ಮನುಷ್ಯ ಕೊಟ್ರಂದ್ರ ಮತ್ ಪಕ್ಷ ಬಲವಂತವಾಗಿರ್ತದೆ. ಮತ್ ಈಗ ಎಲ್ಲ ನಾವು ಎಲ್ಲ ಕಡೆ ಹಳ್ಳಿ ಒಟ್ಟು ತಿರುಗಾಡಿ ಎಲ್ಲ ಹಳ್ಳಿ ಒಟ್ಟು ಸಂಘಟನೆ ಮಾಡಕತ್ತಿದ್ದೀವಿ. ಮತ್ತ ಈಗ ಜೆಡಿಎಸ್ ಪಕ್ಷದ ಎಲ್ಲ ಕಡೆ ಒಲವು ಚಲೋ ಅದೇ. ಅದಕ್ಕೆ ಈ ಪಕ್ಷದಾಗ ಯಾರು ಕಾರ್ಯಕರ್ತರು ಬಿಟ್ಟು ಹೋಗ್ಬೇಡ್ರಿ. ನಾವೆಲ್ಲ ಜೆಡಿಎಸ್ ಪಕ್ಷದಾಗ ಏನ ಸಂಘಟನೆ ಮಾಡೋದೈತಿ. ಎಲ್ಲರೂ ಕೂಡ ಒಳ್ಳೇದಾಗಿ ಪಕ್ಷ ಸಂಘಟನೆ ಮಾಡಿ ಕುಮಾರಸ್ವಾಮಿ ಗೌರ್ಮೆಂಟ್ ಆಗುವಂಗ ಎಲ್ಲರೂ ಕೂಡ ಪ್ರಯತ್ನ ಮಾಡೋಣ ಅಂತೇಳಿ ಈ ಟಿವಿ ಮುಖಾಂತರ ನಾವೆಲ್ಲರಿಗೆ ಕೈ ಮುಗಿದು ಕೇಳ್ಕೊತೀವಿ ಅಂತ ಹೇಳಿ. ಸತೀಶ್ ಕೋಡಿ, ಜನತಾ ಟಿವಿ, ಅಥಣಿ.